गुरु बसवलिंगाय नमः। ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ, ಪವ ಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ, ಪವಿ ಎಂಬುದು ತೊಡೆದು ಭಕ್ತಿಯೆನಿಸಿದ ಗುರುವೆ, ಚೆನ್ನ ಮಲ್ಲಿಕಾರ್ಜುನ ತಂದೆಯನ್ನ ಕೈವಶಕ್ಕಿ ಕೊಟ್ಟ ಗುರುವೆ, ನಮೋ 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 ನಮೋ. ಇವತ್ತು ನಾನು ಶ್ರೀ ಗುರು ಸಿದ್ದರಾಮೇಶ್ವರರ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡಲು ಬಯಸುತ್ತೇನೆ. ಶರಣರೆಲ್ಲ ಶರಣು ಸ್ಥಿತಿಗೆ ಶರಣು ಹೋದ ಮೇಲೆ ಅವರು ಹೇಗೆ ಶರಣರಾದರು ಎಂಬುದನ್ನು ಅವರ ಬದುಕಿನ ಪುಟಗಳನ್ನು ತೆರೆದಿಟ್ಟಾಗ ತಿಳಿಯುತ್ತದೆ. ಈ ಶರಣರಲ್ಲಿ ಎಲ್ಲ ಜಾತಿ, ಎಲ್ಲ ವರ್ಗ, ಎಲ್ಲ ವರ್ಣ, ಎಲ್ಲ ರೀತಿ ಕಾಯಕ ಮಾಡುವರಿದ್ದರು. ಅದರಲ್ಲಿ ಒಬ್ಬರು ಶ್ರೀಗುರು ಸಿದ್ದರಾಮೇಶ್ವರರು. ಶ್ರೀಗುರು ಸಿದ್ದರಾಮೇಶ್ವರರು 12ನೇ ಶತಮಾನದ ಪಂಚಪ್ರಮಥ ಶರಣರಲ್ಲಿ ಒಬ್ಬರಾಗಿದ್ದು ಮುದ್ದಣ್ಣ ಮತ್ತು ಸುಗ್ಗಲಾದೇವಿಯ ಪುಣ್ಯ ಗರ್ಭದಿಂದ ಜನಿಸಿದರು. ಇವರು ತಮ್ಮ 6ನೇ ವಯಸ್ಸಿನವರೆಗೂ ಒಂದೂ ಮಾತನ್ನು ಮಾತನಾಡದೆ ಮೌನವಾಗಿರುತ್ತಿದ್ದರು. ಒಂದು ದಿನ ದನ ಕಾಯುತ್ತಾ ಒಂದು ಮರದ ಕೆಳಗೆ ಧ್ಯಾನ ಮಾಡುತ್ತಾ ಕುಳಿತಿದ್ದರು. ಆಗ ಸಾಕ್ಷಾತ್ ಪರಶಿವನೇ ಜಂಗಮ ರೂಪವನ್ನು ಧರಿಸಿಕೊಂಡು ಬಂದು, ಮಗು, ನಾನು ಮಲ್ಲಯ್ಯ, ನನಗೆ ತುಂಬ ಹಸಿವಾಗಿದೆ, ಬೇಗನೆ ಹೋಗಿ ಜೋಳದ ಅಂಬಲಿ ಮತ್ತು ಮೊಸರವನ್ನು ತೆಗೆದುಕೊಂಡು ಬಾ ಎಂದಾಗ ಸಿದ್ದರಾಮ ಓಡುತ್ತಾ ಓಡುತ್ತಾ ಮನೆಗೆ ಹೋಗಿ ಎಂದೂ ಮಾತನಾಡದ ಸಿದ್ದರಾಮ ತನ್ನ ತಾಯಿಯನ್ನು ಕುರಿತು, ಅವ್ವ ಅವ್ವ, ಅಲ್ಲೇ ಒಬ್ಬರು ಜಂಗಮ ಬಂದಾರ, ಅವರಿಗೆ ಭಾಳ ಹಸಿವಾಗಿದಂತೆ, ಬೇಗನೆ ಜೋಳದಂಬಲಿ ಮತ್ತು ಮೊಸರನ್ನು ಕೊಡವ ಎಂದಾಗ ಎಂದೂ ಮಾತನಾಡದ ಮಗನ ಮಾತನ್ನು ಕೇಳಿ ಆಶ್ಚರ್ಯದಿಂದ ಸಂತೋಷದಿಂದ ಬೇಗ ಬೇಗನೆ ಜೋಳದಂಬಲಿ ಮತ್ತು ಮೊಸರನ್ನು ಕೊಟ್ಟಳು. ಆಗ ಸಿದ್ದರಾಮ ಓಡುತ್ತಾ ಓಡುತ್ತಾ ಮರಳಿ ಬಂದು ನೋಡುತ್ತಾನೆ, ಅಲ್ಲಿ ಜಂಗಮನು ಕಾಣಿಸಲೇ ಇಲ್ಲ. ಅತ್ತ ಇತ್ತ ಹುಡುಕಾಡುತ್ತಾ ಜಂಗಮನು ಸಿದ್ದರಾಮನನ್ನು ಭೇಟಿಯಾದ ಸ್ಥಳಕ್ಕೆ ಗುರುಬೆಟ್ಟ ಎಂದು ಕರೆಯುತ್ತಾರೆ. ಮುಂದೆ ಅತ್ತ ಇತ್ತ ಹುಡುಕಾಡುತ್ತಾ, ಹೇ ಮಲ್ಲಯ್ಯ ಮಲ್ಲಯ್ಯ, ಸಿರಿಗಿರಿ ಮಲ್ಲಯ್ಯನ ನೋಡುನು ಬನ್ನಿ, ಮಲ್ಲಯ್ಯನ ನೋಡುನು ಬನ್ನಿ, ಎಲ್ಲ ದೇವರಿಗೆ ಒಡೆಯ ಬಲ್ಲಿದನು ಚೆನ್ನ ಮಲ್ಲ ಎಂದು ಹೊರಟಿರುವ ಒಂದು ಭಜನಾ ಮಂಡಳಿಯನ್ನು ಕಂಡು ಅದರಲ್ಲಿ ಇರುವ ಒಬ್ಬರನ್ನು ಕೇಳುತ್ತಾನೆ, ನೀವು ಮಲ್ಲಯ್ಯನನ್ನು ನೋಡಿದ್ದೀರಾ ಎಂದಾಗ ಅವರು ಹೇಳುತ್ತಾರೆ, ಮಗು, ನೀನು ನಮ್ಮ ಜೊತೆಗೆ ಬಾ, ನಾವು ನಿಮಗೆ ಮಲ್ಲಯ್ಯನನ್ನು ತೋರಿಸುತ್ತೇವೆ ಎಂದು ಹೇಳಿ ಶ್ರೀಶೈಲಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿರುವ ಜ್ಯೋತಿರ್ಲಿಂಗ ರೂಪಿಯಾದ ಮಲ್ಲಿಕಾರ್ಜುನನ್ನು ತೋರಿಸಿದರು. ಆಗ ಸಿದ್ದರಾಮನು ಅದಕ್ಕೆ ಒಪ್ಪದೆ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದನು. ಅವನ ಕಣ್ಣೀರು ಹರಿದು ಒಂದು ದೊಡ್ಡ ಕುಂಡವೇ ಆಯಿತು. ಅದಕ್ಕೆ ನಯನ ಕುಂಡ ಎಂದು ಕರೆಯುತ್ತಾರೆ. ಮುಂದೆ ರುದ್ರಕಾಡವೆಂಬ ಬೆಟ್ಟದ ತುತ್ತ ತುದಿಯಲ್ಲಿ ನಿಂತು, ಹೇ ಮಲ್ಲಯ್ಯ ಹೇ ಮಲ್ಲಯ್ಯ, ನೀನು ಬಾರದಿದ್ದರೆ ನಾನು ಈ ಬೆಟ್ಟದಿಂದ ಜಿಗಿದು ನನ್ನ ಪ್ರಾಣವನ್ನೇ ಬಿಡುತ್ತೇನೆ ಎಂದು ಹೇಳಿ ಧುಮುಕಲು, ಆಗ ಸಾಕ್ಷಾತ್ ಪರಶಿವನೇ ಅವನನ್ನು ಎತ್ತಿ ಅಪ್ಪಿಕೊಂಡನು. ಅವನ ಭಕ್ತಿಗೆ ಮೆಚ್ಚಿ ಬೇಡಿದ್ದನ್ನು ಕೊಡುವ ವಜ್ರಕುಂಡಲ ಮತ್ತು ಯೋಗದಂಡವನ್ನು ಕೊಟ್ಟು, ನೀನು ನಿನ್ನ ಹುಟ್ಟೂರಾದ ಸೊನಲಾಪುರಕ್ಕೆ ಹೋಗು, ಅಲ್ಲಿ ನಾನು ಲಿಂಗರೂಪಿಯಾಗಿ ವಾಸಿಸುತ್ತೇನೆ ಎಂದು ಹೇಳಿ ಆಶೀರ್ವದಿಸಿ ಕಳುಹಿಸಿದನು. ಮುಂದೆ ಶ್ರೀ ಗುರು ಸಿದ್ದರಾಮೇಶ್ವರರು ಮನುಷ್ಯರನ್ನು ಮಹಾದೇವನನ್ನಾಗಿ ಮಾಡಲು ಸಮಾಜ ಸೇವೆಯಲ್ಲಿ ತೊಡಗಿದರು. 6 ಕಂಡು ಕೈ ಎತ್ತಿ ಮುಗಿದರೂ ನಾ ಮುಗಿವೆನಾಗಿ. ಅದೇನು ಕಾರಣವೆಂದರೆ ಅವರ ನಿಟ್ಟಿಲ ತಟ್ಟದ ಭ್ರೂಮಧ್ಯದಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಪ್ಪನಾಗಿ ಅವರರಿಯರು ನಾ ಬಲ್ಲೆನಾಗಿ ಕೈ ಮುಗಿವೆನು ಎಂದು ಪ್ರತಿಯೊಬ್ಬ ಮನುಷ್ಯರಲ್ಲಿ ಆ ದೇವರನ್ನು ಕಂಡವರು. ನೀರಿಗಾಗಿ ಕೆರೆಗಳನ್ನು ಕಟ್ಟಿಸಿದರು, ಸಾಮೂಹಿಕ ವಿವಾಹಗಳನ್ನು ಮಾಡಿಸಿದರು, ದೇವಸ್ಥಾನಗಳನ್ನು ಕಟ್ಟಿಸಿದರು. ಮುಂದೆ ಅಲ್ಲಮ ಪ್ರಭುದೇವರ ಆಜ್ಞೆಯಂತೆ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಚನ್ನಬಸವಣ್ಣನವರನ್ನು ಗುರುವಾಗಿ ಸ್ವೀಕರಿಸಿ ಇಷ್ಟಲಿಂಗ ಪೂಜೆಯನ್ನು ಪ್ರಾರಂಭಿಸಿದರು. ಮುಂದೆ 68,000 ವಚನಗಳನ್ನು ಹಾಡಿ ಹಾಡಿ ಸೋತಿತೆನ್ನ ಮನ ನೋಡಯ್ಯ, ಹಾಡುವುದೊಂದೇ ವಚನ,
ನೋಡುವುದೊಂದೇ ವಚನ, ವಿಷಯ ಬಿಟ್ಟು ನಿರ್ವಿಷಯನಾಗುವುದೊಂದೇ ವಚನ. ಕಪಿಲ ಸಿದ್ಧ ಮಲ್ಲೇಶನಲ್ಲಿ ಶ್ರೀ ಗುರು ಸಿದ್ಧರಾಮೇಶ್ವರರು 68,000 ವಚನಗಳನ್ನು ರಚಿಸಿದ್ದಾರೆ. ಆದರೆ ಈಗ ಕೇವಲ 1379 ವಚನಗಳು ಮಾತ್ರ ಲಭ್ಯವಾಗಿವೆ. ಮುಂದೆ ತಮ್ಮ ಕಾಯಕವನ್ನು ಹವಿನಾಳ ಕಲ್ಲೆಯನವರಿಗೆ ಒಪ್ಪಿಸಿ ತಾವು ಕಟ್ಟಿಸಿದ ಸರೋವರದ ನಡುವೆ ಒಂದು ಗುಹೆಯನ್ನು ಕಟ್ಟಿಸಿಕೊಂಡು ಅಲ್ಲಿಯೇ ಧ್ಯಾನ ಮಾಡುತ್ತಾ ಶಿವನಲ್ಲಿ ಐಕ್ಯರಾದರು. ಒಂದು ದಿನ ಒಬ್ಬ ತರುಣಿ ಶ್ರೀ ಗುರು ಸಿದ್ಧರಾಮೇಶ್ವರರ ಆದರ್ಶಕ್ಕೆ ಮನಸೋತು ತನ್ನನ್ನು ಮದುವೆಯಾಗಲು ಆಗ್ರಹಿಸಿದಾಗ ಆಗ ಸಿದ್ಧರಾಮೇಶ್ವರರು ಹೇಳುತ್ತಾರೆ, ತಾಯಿ ನಾನು ಶಿವಶರಣ, ನಾನು ನಿನ್ನನ್ನು ಮದುವೆ ಆಗಲಾರೆ. ಬೇಕಾದರೆ ಅವಳ ಭಕ್ತಿಗೆ ಮೆಚ್ಚಿ ನೀನು ನನ್ನ ಯೋಗದಂಡದ ಜೊತೆಗೆ ಮದುವೆ ಆಗಬಹುದು ಎಂದು ಅನುಮತಿ ಇತ್ತರು. ಈ ಮದುವೆಯ ಪ್ರತ್ಯೇಕವೇ ಪ್ರತಿ ವರ್ಷ ಮಕರ ಸಂಕ್ರಮಣದಂದು ಶ್ರೀ ಗುರು ಸಿದ್ಧರಾಮೇಶ್ವರರ ಜಾತ್ರಾ ಮಹೋತ್ಸವವನ್ನು ಆಚರಿಸಲಾಗುತ್ತದೆ. ಈ ಜಾತ್ರೆಯಲ್ಲಿ ನಂದಿ ಧ್ವಜಗಳ ಸಂಕೇತವೇ ಮದುಮಕ್ಕಳು ಎಂದು ಹೇಳಲಾಗುತ್ತದೆ. ಇವತ್ತು ನಾನು ಕನ್ನಡ ಸಾಹಿತ್ಯಕ್ಕೆ ಶರಣರ ಕೊಡುಗೆ ಎಂಬ ವಿಷಯದ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡಲು ಬಯಸುತ್ತೇನೆ. ಮೊದಲು ಕನ್ನಡ ಸಾಹಿತ್ಯದ ಬಗ್ಗೆ ನೋಡುವುದಾದರೆ, ಕನ್ನಡ ಸಾಹಿತ್ಯ ಇದು ಅತ್ಯಂತ ಹಳೆಯ ಸಾಹಿತ್ಯ, ಪುರಾತನವಾದ ಸಾಹಿತ್ಯ. ಎಷ್ಟು ಪುರಾತನವೆಂದರೆ 2000 ವರ್ಷಕ್ಕಿಂತ ಪುರಾತನವಾದದ್ದು. ಇದು ಪುರಾತನವಷ್ಟೇ ಅಲ್ಲ, ವೈವಿಧ್ಯಪೂರ್ಣವಾದದ್ದು, ಶ್ರೀಮಂತವಾದದ್ದು. ಇಷ್ಟೇ ಅಲ್ಲ, ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿದೆ. ಈ ಕನ್ನಡ ಸಾಹಿತ್ಯದ ತೇರು ಆದಿಕವಿ ಪಂಪನಿಂದ ಹಿಡಿದು ಆಧುನಿಕ ಕವಿ ಕುವೆಂಪು ಅವರವರೆಗೂ ಸಾಗುತ್ತಾ ಬಂದು ಕೊನೆಗೆ ಒಂದು ಸುರಕ್ಷಿತವಾದ ಸ್ಥಾನವನ್ನು ತಲುಪಿತು. ಆ ಸ್ಥಾನ ಯಾವುದು ಎಂದರೆ ಅದುವೇ ಕನ್ನಡ ಸಾಹಿತ್ಯ ಪರಿಷತ್ತು. 1915 ಅಂದಿನ ಮೈಸೂರು ರಾಜರಾದ ಶ್ರೀ ಕೃಷ್ಣರಾಜ ಒಡೆಯರಿಂದ ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಂದು ಪ್ರಾರಂಭವಾದ ಈ ಸಂಸ್ಥೆ ಮುಂದೆ ಅಂದರೆ 1938 ಕನ್ನಡ ಸಾಹಿತ್ಯ ಪರಿಷತ್ತು ಎಂದು ಹೆಸರು ಬದಲಾಯಿತು. ಬಂಧುಗಳೇ, ಕನ್ನಡ ನಾಡು ನುಡಿ ಭಾಷೆ ಸಂಸ್ಕೃತಿ ರಕ್ಷಣೆ ಪೋಷಣೆ ಏಳಿಗೆಗಾಗಿ ಕಟ್ಟಲಾದ ಈ ಸಂಸ್ಥೆ ದೇಶದ ವಿವಿಧ ಮೂಲೆಗಳಲ್ಲಿ ಕನ್ನಡ ನುಡಿಯ ಕಂಪನ್ನು ಪಸರಿಸುತ್ತಿದೆ. ಇನ್ನು ಕನ್ನಡ ಸಾಹಿತ್ಯಕ್ಕೆ ಶರಣರ ಕೊಡುಗೆ ಏನು ಎಂದರೆ ಅದುವೇ ಶರಣವಚನ ಸಾಹಿತ್ಯ. ಈ ಶರಣವಚನ ಸಾಹಿತ್ಯವನ್ನು ತಿಳಿಯೋಕ್ಕಿಂತ ಮೊದಲು 12ನೇ ಶತಮಾನದ ಬಗ್ಗೆ ಒಂದಿಷ್ಟು ಅವಲೋಕನೆಯನ್ನು ಮಾಡೋಣ. 12ನೇ ಶತಮಾನ ಇದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮಹತ್ವವಾದ ಕಾಲ. ಏಕೆಂದರೆ 12ನೇ ಶತಮಾನದಿಂದ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹೊಸದೊಂದು ಯುಗ ಪ್ರಾರಂಭವಾಯಿತು. ಅದುವೇ ವಚನಯುಗ, ಅದುವೇ ಬಸವಯುಗ ಎಂದು ಸಾಹಿತ್ಯದಲ್ಲಿ ದಾಖಲಾಗಿದೆ. 12ನೇ ಶತಮಾನ ಮತ್ತು ಅದರ ಹಿಂದಿನ ಶತಮಾನಕ್ಕೂ ಏನು ವ್ಯತ್ಯಾಸ ಎಂದರೆ, ಸಾಹಿತ್ಯವನ್ನು ರಚಿಸುವುದನ್ನೇ ಕಾಯಕವನ್ನಾಗಿ ಮಾಡಿಕೊಂಡವರು ಸಾಹಿತ್ಯಗಳಾದರೂ ಸತ್ಯ ಶುದ್ಧ ಕಾಯಕವನ್ನೇ ಸಾಹಿತ್ಯವನ್ನಾಗಿ ಮಾಡಿಕೊಂಡವರು ಶರಣರಾದರು. ಇದುವೇ 12ನೇ ಶತಮಾನ ಮತ್ತು ಅದರ ಹಿಂದಿನ ಶತಮಾನಕ್ಕೂ ಇರುವ ವ್ಯತ್ಯಾಸ. 12ನೇ ಶತಮಾನದಲ್ಲಿ ಜೈನ ಮತ ಮತ್ತು ವೈದಿಕ ಮತ ತಮ್ಮ ಸತ್ವಗಳನ್ನು ಕಳೆದುಕೊಂಡಿದ್ದರಿಂದ ಜನರು ಮೂಢನಂಬಿಕೆ, ಜಾತೀಯತೆ, ಅಂಧಶ್ರದ್ಧೆ, ದಾಂಭಿಕತೆ, ಮಡಿವಂತಿಕೆ ಇವುಗಳಿಂದ ಶೋಷಿತರಾಗಿ ಒದ್ದಾಡುತ್ತಿದ್ದರು. ಇವೆಲ್ಲ ಸಮಸ್ಯೆಗಳಿಗೂ ಪರಿಹಾರವೆಂಬಂತೆ ಅತಿ ಸರಳ ಕನ್ನಡ ಭಾಷೆಯಲ್ಲಿ ರಚಿಸಿದ ಸಾಹಿತ್ಯವೇ ಶರಣವಚನ ಸಾಹಿತ್ಯ. ಶರಣವಚನ ಸಾಹಿತ್ಯ ಇದರಲ್ಲಿ 3 ಶಬ್ದಗಳಿವೆ, ಶರಣ, ವಚನ ಮತ್ತು ಸಾಹಿತ್ಯ. ಶರಣ ಎಂದರೆ ಆತ್ಮನಿಜವನ್ನರಿದು ಪರಮಾತ್ಮ ಲಿಂಗ ತಾನೆಂದರಿದ ಶರಣಂಗೆ ಭೋಗಿಸುವುದೆಲ್ಲ ಶಿವಾರ್ಪಿತ, ರುಚಿಸುವುದೆಲ್ಲ ಪ್ರಸಾದ, ಅರಿದುವುದೆಲ್ಲ ಪರಬ್ರಹ್ಮ, ಮರಿದುವುದೆಲ್ಲ ಪರಮಸುಖ, ನುಡಿದಿದ್ದೆಲ್ಲ ಶಿವತತ್ವ. ಶರಣು ತಾನೇ
ಚಿನ್ನ ಕೊಡಲ್ಲ ಸಂಗಮದೇವ ಅಂದರೆ ಆಸೆ ನಡೆದು ರೋಷವ ನಿಲ್ಲಿಸಿ ಜಗದ ಪಾಶವಾರಿದು ಈಶ್ವರನೆನಿಸಿಕೊಂಡಂಥವರು ಶರಣರು ವಚನ ಎಂದರೆ ಕೊಟ್ಟ ಮಾತು ಅಥವಾ ಪ್ರಮಾಣ ಶರಣರ ಬೋಧನೆ ಗದ್ಯ ರೂಪದಲ್ಲಿ ಇರುವುದರಿಂದ ವಚನ ಎಂಬ ಹೆಸರು ಬಂದಿರಬೇಕು ಸಾಹಿತ್ಯ ಎಂದರೆ ಒಂದು ಭಾಷೆಯಲ್ಲಿನ ಗ್ರಂಥಗಳ ಸಮೂಹವನ್ನು ಸಾಹಿತ್ಯ ಎಂದು ಕರೆಯುತ್ತಾರೆ ಆದ್ದರಿಂದ ನರರನ್ನು ಹರಣಾಗಿಸಲು ನಡು ಗನ್ನಡ ಭಾಷೆಯಲ್ಲಿನ ಶಿವತತ್ವವನ್ನು ಅತ್ಯಂತ ಸರಳವಾಗಿ ರಚಿಸಿದ ನೂರಾರು ಶರಣರ ಆತ್ಮಾನುಭಾವದ ನುಡಿಗಳೇ ಈ ಶರಣವಚನ ಸಾಹಿತ್ಯ ಇನ್ನು ಹನ್ನೆರಡನೇ ಶತಮಾನದ ಮಧ್ಯಕಾಲೀನ ಯುಗದ ಜನರ ಆರ್ಥಿಕ ಸಾಮಾಜಿಕ ರಾಜಕೀಯ ಸ್ಥಿತಿಗಳು ನಾನಾ ರೀತಿಯಲ್ಲಿದ್ದವು ರಾಜ್ಯ ಸಾಮ್ರಾಜ್ಯಗಳ ಉದಯ ಆಸ್ತಿಗಳ ಯುದ್ಧದ ಘೋರ ಪರಿಣಾಮ ಜನರ ಬದುಕನ್ನು ಅಲ್ಲಾಡಿಸಿತು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಚಿಂತಾಜನಕ ಸ್ಥಿತಿಯಲ್ಲಿತ್ತು ಇಂಥ ಸ್ಥಿತಿಯಲ್ಲಿ ಮಾನವ ಪ್ರೇಮ ನೀತಿ ನಿಷ್ಠೆ ಶಿವಭಕ್ತಿ ಆತ್ಮ ಪರಿವೀಕ್ಷಣೆ ಮುಂತಾದ ಭಾವಗಳಿಂದ ತುಂಬಿದ ಹೊಸ ಸಮಾಜವನ್ನು ವ್ಯವಸ್ಥೆಗೊಳಿಸುವುದು ಶರಣರ ಉದ್ದೇಶವಾಗಿತ್ತು ಇದಕ್ಕೆ ಮಾದರಿಯಾಗಿ ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿಸಿದರು ಗುರುವಾದಳು ಆಚಾರ ಭ್ರಷ್ಟನಾದಡೆ ಅನುಸರಿಸಲಾಗದು ಬರೀ ಉಪದೇಶಕ್ಕೆ ಯಾವುದೇ ನೆಲೆ ಇಲ್ಲ ಯಾವುದೇ ಬೆಲೆ ಇಲ್ಲ ಆಚರಣೆ ಇಲ್ಲದವರು ಯಾರೂ ಮನ್ನರಲ್ಲ ನುಡಿದಂತೆ ನಡೆದ ಸುಮಾರು 800 ಶರಣರಿಂದ ವಚನ ಸಾಹಿತ್ಯ ರಚಿಸಿದ್ದು ಇದೇ ಮೊದಲನೆಯದಾಗಿ ವಚನ ಸಾಹಿತ್ಯ ರಚಿಸಿ ಸಂರಕ್ಷಿಸಿದರು ಇಂಥ ಸಾಹಿತ್ಯವೇ ಶರಣ ವಚನ ಸಾಹಿತ್ಯ ಇಂಥ ಅನುಭವ ಮಂಟಪದಲ್ಲಿ ಸಮಾಜದ ಎಲ್ಲ ಜಾತಿಯ ಜನರು ವಚನವನ್ನು ಮಾಧ್ಯಮ ಮಾಡಿಕೊಂಡು ತಮ್ಮ ಅನುಭವವನ್ನು ಹೇಳಿತೊಡಗಿದರು ಅದರಲ್ಲಿ ರಾಜಮಂತ್ರಿಗಳಿಂದ ಹಿಡಿದು ಕೀಳಮಟ್ಟದ ಕಾಯಕರು ಮಾಡುವರಿದ್ದರು ಅಲ್ಲಮ ಪ್ರಭುದೇವರು ಅಕ್ಕ ಮಹಾದೇವಿ ಬಸವಣ್ಣ ಚನ್ನಬಸವಣ್ಣ ಸಿದ್ದರಾಮೇಶ್ವರರು ಮಾದರ ಹರಳಯ್ಯ ಡೋರ ಕಕ್ಕಯ್ಯ ಮುಳಗಿ ಮಾರಯ್ಯ ಹಡಪದ ಅಪ್ಪಣ್ಣ ಕುಂಬಾಳ್ ಗುಂಡಯ್ಯ ಆಯ್ದಕ್ಕಿ ಲಕ್ಕಮ್ಮ ಮುಕ್ತಾಯಕ್ಕ ಮುಂತಾದ ಜನರು ಇದ್ದರು ಈ ವಚನ ಸಾಹಿತ್ಯ ಒಂದು ಚಳುವಳಿಯೇ ಆಯಿತು ಈ ವಚನ ಸಾಹಿತ್ಯ ಮಾನವೀಯ ಮೌಲ್ಯ ಕಾಯಕ ದಾಸೋಹಗಳ ಮೂಲಕ ಹೊಸ ಶರಣ ಸಂಸ್ಕೃತಿಯನ್ನು ಹುಟ್ಟುಹಾಕಿತ್ತು ಸಂಸ್ಕೃತಿ ಇದರಲ್ಲಿ ಸ ಎಂದರೆ ಸಮಾನತೆ ಸಮಪಾಲು ಸಮಬಾಳ್ವೆ ಕೃ ಎಂದರೆ ಕೃತಿಯಲ್ಲಿ ಶುದ್ಧ ಹಾಗೂ ಪ್ರಾಮಾಣಿಕವಾಗಿ ಇರುವುದು ತಿ ಎಂದರೆ ತಿದ್ದಿ ತೀಡಿ ಸಮಾಜವನ್ನು ಹಸನಾಗಿಸುವುದು ಸಮಾಜದ ವಿಕಾಸಕ್ಕಾಗಿ ಮಾಡುವ ಪ್ರಯತ್ನದ ಫಲಶ್ರುತಿಯೇ ಈ ಶರಣ ಸಂಸ್ಕೃತಿ ಈ ವಚನ ಸಾಹಿತ್ಯ ಇಂಥ ಸಂಸ್ಕೃತಿಯನ್ನೇ ಹುಟ್ಟಿಸಿತು ಈ ವಚನ ಸಾಹಿತ್ಯದ ವಿಶಿಷ್ಟತೆ ಎಂದರೆ ಇದು ಸರಳ ಆಡುಭಾಷೆಯಲ್ಲಿದೆ ಗಂಡು ಹೆಣ್ಣೆಂಬ ಲಿಂಗಭೇದವಿಲ್ಲದೆ ವಚನ ಸಾಹಿತ್ಯ ರಚಿಸಿದ್ದು ಇದೇ ಮೊದಲನೆಯದಾಗಿದೆ ಆಧ್ಯಾತ್ಮ ಅನುಭವವನ್ನು ಹೇಳಲು ಸಂಸ್ಕೃತ ಭಾಷೆಗೆ ಮಾತ್ರ ಸಾಧ್ಯವೆಂಬ ವಿಚಾರವನ್ನು ವಚನ ಸಾಹಿತ್ಯ ಅದಲು ಬದಲು ಮಾಡಿತು ಆಡು ಮುಟ್ಟದ ಬಳ್ಳಿ ಇಲ್ಲ ಎಂಬಂತೆ ವಚನಕಾರರು ಮುಟ್ಟದ ವಿಷಯವೇ ಇಲ್ಲ ಆದ್ದರಿಂದ ವಚನಗಳಿಗೆ ಕನ್ನಡ ಉಪನಿಷತ್ತು ಎನ್ನಲಾಗುತ್ತದೆ ಇಂಥ ಬಸವಾದಿ ಶರಣರು ಮತ್ತು ಅವರ ಸಮಕಾಲೀನ ವಚನಗಳು ಮುಳಗಡೆಯಾಗಿದ್ದವು ಇವುಗಳಿಗೆ ಗೊಬ್ಬರ ಹಾಕಿ ನೀರು ಹಾಕಿ ಬೆಳೆಸಿದವರು ನಮ್ಮ ನಾಡಿನ ಶ್ರೀ ಪಗು ಹಾಕಟ್ಟಿಯವರು ಇವರು ತಮ್ಮ ಮೈಯನ್ನು ಸುಟ್ಟಿಕೊಂಡು ಮತ್ತೊಬ್ಬರಿಗೆ ಬೆಳಕನ್ನು ನೀಡಿದವರು ಇವರ ಸಾಹಸ ಮೆಚ್ಚುವಂಥದ್ದು ಇಲ್ಲಿಯವರೆಗೆ ಸುಮಾರು 20,000ಕ್ಕೂ ಅಧಿಕ ವಚನಗಳು ಪ್ರಕಟವಾಗಿವೆ ಶರಣರಿಗೆ ಬಾಯ ಆಡಂಬರ ಬೇಕಿಲ್ಲ ಅವರು ಭಸ್ಮವನ್ನಾಗಲಿ ರುದ್ರಾಕ್ಷಿಯನ್ನಾಗಲಿ ಧರಿಸಬೇಕೆಂಬ ನಿಯಮವಿಲ್ಲ ಅವರ ಮಾಡುವ ಕ್ರಿಯೆ ಭಸ್ಮವಾದರೆ ನೋಡುವ ಕ್ರಿಯೆ ರುದ್ರಾಕ್ಷಿ ಮುಟ್ಟಿದ್ದೆಲ್ಲ ಪಾವನವೆಂಬಂತೆ ಅವರ ಜೀವನವು ಆ ಸರ್ವಸ್ವವು ಆ ಶಿವನಿಗೆ ಅರ್ಪಿತ ಶರಣರು ನಡೆದು ಹೋದ ಹಾದಿ ಬಹಳ ಸುಗಮ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಕೊಡುಗೆ ನೀಡಿದ್ದಾರೆ ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ ಲಿಂಗವೆಂಬ ಗೊಂಚಲು ಒತ್ತಿ ಹಿಂದಿದರೆ ಭಕ್ತಿರಸವಯ್ಯ ಆಯತವು ಸ್ವಾಯತವು ಬಸವಣ್ಣನಿಂದ ಎಂಬ ಮಾಚಯ್ಯನವರ ವಚನದಂತೆ ಶರಣರು ಶರಣವಚನ ಸಾಹಿತ್ಯೆಂಬ ಮೋಡವನ್ನು ಜಗತ್ತಿನಾದ್ಯಂತ ಬಿತ್ತಿ ಭಕ್ತಿರಸವೆಂಬ ಮಳೆಯನ್ನು ಸುರಿಸಿದವರು ನಡೆವಳಗೆ ನುಡಿ ತುಂಬಿ ನುಡಿವಳಗೆ ನಡೆ ತುಂಬಿ ನಡೆ ನುಡಿ ಎರಡನ್ನು ಪರಿಪೂರ್ಣ ತುಂಬಿ
ಲಿಂಗವ ಕೊಡಬಲ್ಲ ಆತನ ಶರಣ ನೋಡ ಕಂಡೇಶ್ವರ ಎಂಬ ಷಣ್ಮುಖ ಶಿವಗಳು ವಚನದಂತೆ ಶರಣರು ನುಡಿದಂತೆ ನಡೆದರು. ಶತಶತಮಾನಗಳು ಉರುಳಿದರು ಸವೆದಷ್ಟು ಸುದೀರ್ಘ ಈ ವಚನ ಸಾಹಿತ್ಯ. ವಿಭೂತಿ ಎಂಬುದು ಶಿವನ ಕಾಂತೇಯ, ವಿಭೂತಿ ಎಂಬುದು ಶೂನ್ಯತತ್ವದ ಸಂಕೇತವಯ್ಯ, ವಿಭೂತಿ ಎಂಬುದು ನಿರಾಡಂಬರದ ಲಕ್ಷಣವಯ್ಯ. ಇಂತಪ್ಪ ವಿಭೂತಿಯ ಧರಿಸಿ ಸಾತ್ವಿಕರೋಗೋಣ ಎಂದು ಅರುಹಿದ ನಮ್ಮ ಬಸವ ಪ್ರಭು ಮುರುಗೇಶ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು. ಪೂಜಿಸಬೇಕು, ಲಿಂಗವ ಪೂಜಿಸಬೇಕು.
ಬಸವನು.